ನಮಸ್ಕಾರ ವೀಕ್ಷಕರೇ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ವಾರದ ರಾಶಿ ಫಲವನ್ನು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಜೀವನದಲ್ಲಿ ಅಭಿವೃದ್ಧಿಯ ಸಮಯವಾಗಿದೆ ವಿದ್ಯಾರ್ಥಿಗಳಿಗೆ ಶ್ರಮದಿಂದ ಉತ್ತಮವಾದ ಫಲಿತಾಂಶ ಸಂಪತ್ತಿನ ಕ್ರೋಢೀಕರಣ ಆರ್ಥಿಕ ಸ್ಥಿತಿ ಉತ್ತಮ ಹಿರಿಯ ಅಧಿಕಾರಿಗಳ ಮೇಲೆ ನಿಮ್ಮ ಪ್ರಭಾವ ತಿಂಗಳಾಂತ್ಯದಲ್ಲಿ ಅಶುಭ ಸುದ್ದಿ ಕೇಳಲಿದ್ದೀರಿ ಹಣಕಾಸಿನ ವಿವಾದದಲ್ಲಿ ಭಾಗಿಯಾಗಬೇಡಿ ನಿಮ್ಮ ರಹಸ್ಯ ಬಹಿರಂಗ ವ್ಯವಹಾರ ಪ್ರಯಾಣಗಳಿದ್ದರೂ ಮಿಶ್ರಫಲ ತೊಂದರೆಗಳು ಆಪ್ತರೊಂದಿಗೆ ಚರ್ಚೆ ಕೆಲವು ನಷ್ಟಗಳಿಂದ ಪಾರಾಗಲು ಯೋಜನೆ ಆಕಸ್ಮಿಕ ಮೂಲದಿಂದ ಧನಲಾಭ ಹಣಕಾಸಿನ ಅರಿವು ಉತ್ತಮ ಈ ವಾರ ಶ್ರೀ ಲಕ್ಷ್ಮೀನಾರಾಯಣ ಸ್ತೋತ್ರ ಪಠಣದಿಂದ ಉತ್ತಮ ಫಲವು ನಿಮ್ಮದಾಗುವುದು ವೃಷಭ ರಾಶಿಯವರಿಗೆ ಈ ವಾರ ಸಂಗಾತಿಯೊಡನೆ ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಕುಟುಂಬದ ಸದಸ್ಯರು ಹೆತ್ತವರ ಉದಾಸೀನದಿಂದ ಬೇಸರ ಮಕ್ಕಳ ವಿದ್ಯಾಭ್ಯಾಸ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದೀರಿ ಸರಕಾರದಿಂದ ದೊಡ್ಡ ಮಟ್ಟದ ಅನುಕೂಲತೆ ಉದ್ಯೋಗದ ಸಮಸ್ಯೆಗಳು ಬಗೆಹರಿಯುವುದು ಮಾಸ್ಯಾಂತ್ಯದಲ್ಲಿ ವಸ್ತ್ರಾಭರಣಗಳ ಖರೀದಿ ಆರ್ಥಿಕ ಸ್ಥಿತಿ ಉತ್ತಮ ಮಾನಸಿಕ ಶಾಂತಿಗಾಗಿ ತೀರ್ಥಕ್ಷೇತ್ರ ದರ್ಶನ ವ್ಯವಹಾರದಲ್ಲಿ ಪ್ರಮುಖ ನಿರ್ಧಾರದಿಂದ ಲಾಭ ಶತ್ರುಗಳ ನಡೆಯ ಮೇಲೆ ಎಚ್ಚರವಿರಲಿ ಈ ವಾರ ವೆಂಕಟೇಶ್ವರ ಕ್ಷೇತ್ರ ದರ್ಶನದಿಂದ ಶುಭ ಫಲ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಸಂಗಾತಿಯೊಡನೆ ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಕುಟುಂಬದ ಸದಸ್ಯರು ಹೆತ್ತವರ ಉದಾಸೀನದಿಂದ ಬೇಸರ ಮಕ್ಕಳ ವಿದ್ಯಾಭ್ಯಾಸ ವಿವಾಹಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದೀರಿ ಸರಕಾರದಿಂದ ದೊಡ್ಡ ಮಟ್ಟದ ಅನುಕೂಲತೆ ಉಂಟಾಗಲಿದೆ ಉದ್ಯೋಗದಲ್ಲಿದ್ದ ಸಮಸ್ಯೆಗಳು ಬಗೆಹರಿಯುವುದು ಆರ್ಥಿಕ ಸ್ಥಿತಿ ಉತ್ತಮ ಮಾನಸಿಕ ಶಾಂತಿಗಾಗಿ ತೀರ್ಥಕ್ಷೇತ್ರ ದರ್ಶನ ಈ ವಾರ ವೆಂಕಟೇಶ್ವರ ಕ್ಷೇತ್ರದ ದರ್ಶನದಿಂದ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ವಾರ ಮನೆಯಲ್ಲಿ ಸಭೆ ಸಮಾರಂಭಗಳಿಗೆ ಹಣ ವ್ಯಯ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಮಾನಸಿಕ ಚಿಂತೆ ಕೆಲವರಿಗೆ ಉದ್ಯೋಗದಲ್ಲಿ ಪ್ರಗತಿ ಕೆಲವರು ವಾದ ವಿವಾದದಲ್ಲಿ ಸಿಲುಕಿಕೊಳ್ಳುತ್ತಾರೆ ಮನೆಯ ಆಂತರಿಕ ಕಲಹಗಳಿಂದ ನೆಮ್ಮದಿ ಕಳೆದುಕೊಳ್ಳುವಿರಿ ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಮಾರ್ಗದರ್ಶನ ಪಡೆಯಿರಿ ವ್ಯಾಪಾರ ವ್ಯವಹಾರದಲ್ಲಿ ದುಡುಕಿ ನಿರ್ಧಾರ ಬೇಡ ವಿದ್ಯಾರ್ಥಿಗಳು ಶ್ರಮ ಪ್ರೇಮಿಗಳ ಮಧ್ಯೆ ಅನಾವಶ್ಯಕ ಕಲಹ ರಾಜಕಾರಣಿಗಳು ಹಿತಶತ್ರುಗಳಿಂದ ಹುಷಾರಾಗಿರಿ ಮನೆಗೆ ಅತಿಥಿಗಳ ಆಗಮನ ಈ ವಾರ ಶ್ರೀ ಲಕ್ಷ್ಮೀನಾರಾಯಣರ ಪೂಜೆಯಿಂದ ಶುಭ ಫಲ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ಕೆಲಸ ಮತ್ತು ಕುಟುಂಬದ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಲಿದ್ದೀರಿ ನಿಮ್ಮ ಆಪ್ತರಿಗೆ ನೆರವಿನ ಹಸ್ತವನ್ನ ಚಾಚಲಿದ್ದೀರಿ ಭವಿಷ್ಯಕ್ಕಾಗಿ ಹಣ ಹೂಡಿಕೆ ಭೂ ಆಸ್ತಿ ಖರೀದಿ ಆದಾಯದಲ್ಲಿ ಹೆಚ್ಚಳ ಕುಟುಂಬದವರ ಸಹಕಾರ ಪ್ರೇಮ ಪ್ರಸಂಗಗಳು ಬಹಿರಂಗವಾಗಿ ಕಿರಿಕಿರಿ ರಾಜಕೀಯದಲ್ಲಿ ಹೆಸರು ಪ್ರತಿಷ್ಠೆ ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಹಣದ ಗಳಿಕೆ ವಾಹನ ಚಲಿಸುವಾಗ ಎಚ್ಚರ ರಕ್ತದೊತ್ತಡ ಸಮಸ್ಯೆ ಆರೋಗ್ಯದಲ್ಲಿ ಕಿರಿಕಿರಿ ವೈದ್ಯರನ್ನು ಸಂಪರ್ಕಿಸಿ ಅಧಿಕ ಭಾರವನ್ನು ಎತ್ತಲು ಹೋಗಬೇಡಿ ಈ ವಾರ ದುರ್ಗಾ ಮಾತೆಯ ಆರಾಧನೆಯಿಂದ ಶುಭ ಫಲವು ನಿಮ್ಮದಾಗುವುದು ರಾಶಿ ಕನ್ಯಾ ರಾಶಿಯವರು ಈ ವಾರ ಸಮಾರಂಭದಲ್ಲಿ ಭಾಗವಹಿಸುವಿಕೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಮಾನಸಿಕ ಸಂತೃಪ್ತಿ ಹಳೆಯ ಮಿತ್ರರ ಭೇಟಿಯಿಂದ ಸಂತಸ ಕಚೇರಿಯಲ್ಲಿದ್ದ ಎಲ್ಲ ಸಮಸ್ಯೆಗಳ ಪರಿಹಾರ ಕೆಲವರಿಗೆ ವಾದ ವಿವಾದ ಕಲಹಗಳಿಂದ ನೆಮ್ಮದಿಯನ್ನು ಕಳೆದುಕೊಳ್ಳಲಿದ್ದಾರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಶಸ್ಸು ಕುಟುಂಬದಲ್ಲಿ ಶಾಂತಿ ಹೊಸ ಯೋಜನೆಯೊಂದನ್ನು ಯಶಸ್ವಿಯಾಗಿ ಪ್ರಾರಂಭಿಸಲಿದ್ದೀರಿ ಅತಿಥಿಗಳ ಆಗಮನದಿಂದ ಕುಟುಂಬದಲ್ಲಿ ಸಂತಸ ಕುಟುಂಬದಲ್ಲಿ ಸಂತೋಷದಿಂದ ಹೆಚ್ಚು ಸಮಯವನ್ನು ಕಳೆಯಲಿದ್ದೀರಿ ಈ ವಾರ ಶ್ರೀ ಲಕ್ಷ್ಮೀನಾರಾಯಣ ಸ್ತೋತ್ರ ಪಠಣದಿಂದ ಶುಭ ಫಲವು ನಿಮ್ಮದಾಗುವುದು ತುಲ ರಾಶಿ ತುಲಾ ರಾಶಿಯವರಿಗೆ ಈ ವಾರ ಮತ್ತೊಬ್ಬರ ವಿಚಾರದಲ್ಲಿ ಮೂಗು ತೂರಿಸುವುದರಿಂದ ಅಪವಾದ ಆತ್ಮೀಯ ಬಂಧುಗಳ ವಿಚಾರವಾಗಿ ಅಶುಭ ಸುದ್ದಿ ಸಂಗಾತಿಯೊಂದಿಗೆ ಕಿರಿಕಿರಿ ವ್ಯಾಪಾರದಲ್ಲಿ ನಿರೀಕ್ಷಿತ ಅಭಿವೃದ್ಧಿ ಉದ್ಯೋಗದಲ್ಲಿರುವವರಿಗೆ ಸಂಬಳ ಹೆಚ್ಚಳ ಮನೆಯಲ್ಲಿ ಶುಭ ಸಮಾರಂಭ ಸಾಧ್ಯತೆ ನಿಮ್ಮ ನೋವನ್ನು ಮರೆತು ಇತರರಿಗೆ ಸಹಾಯ ಮಾಡುವಿರಿ ಮಾಸ್ಯಾಂತ್ಯದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಡಿ ಹಣಕ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರದಿಂದಿರಿ ಐಷಾರಾಮಿ ವಸ್ತುಗಳ ಖರೀದಿಯಿಂದ ಧನವ್ಯಯ ಕೆಲವರಿಗೆ ಸಂತಾನ ಯೋಗ ಈ ವಾರ ದುರ್ಗಾ ಮಾತೆಯ ಆರಾಧನೆಯಿಂದ ಶುಭ ಫಲವು ನಿಮ್ಮದಾಗುವುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಪ್ರಯಾಣದಿಂದ ಅನುಕೂಲ ಸಂಗಾತಿಯೊಡನೆ ಉತ್ತಮವಾದ ಬಾಂಧವ್ಯ ಕೆಲಸದಲ್ಲಿ ಕೆಲವು ಅಡೆತಡೆ ಬಂಧುಗಳೊಂದಿಗೆ ವಾದ ವಿವಾದ ಕಠಿಣ ಪರಿಶ್ರಮದಿಂದ ಆದಾಯದಲ್ಲಿ ಹೆಚ್ಚಳ ಮಿತ್ರರ ಭೇಟಿಯಿಂದ ಸಂತಸ ಮಾನಸಿಕ ಚಿಂತೆ ಮಾಸ್ಯಾಂತ್ಯದಲ್ಲಿ ನಿವೃತ್ತರು ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗುವರು ಕೀರ್ತಿ ಪ್ರತಿಷ್ಠೆ ಎಲ್ಲೆಡೆ ಹಬ್ಬಲಿದೆ ಕುಟುಂಬದಲ್ಲಿ ಸಾಮರಸ್ಯ ಜನರಿಂದ ಗೌರವ ನಿಮ್ಮ ಆತ್ಮೀಯರೊಬ್ಬರು ಪೂರ್ಣ ಸಹಕಾರದಿಂದ ಯೋಜನೆಗಳಲ್ಲಿ ಯಶಸ್ಸು ಈ ವಾರ ದಕ್ಷಿಣ ಮೂರ್ತಿಗೆ ಹಳದಿ ಹೂಗಳನ್ನು ಅರ್ಪಿಸುವುದರಿಂದ ಶುಭ ಫಲವು ನಿಮ್ಮದಾಗುವುದು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರ ಯೋಜನೆಗಳನ್ನು ಶೀಘ್ರವಾಗಿ ಮುಗಿಸಲು ಯೋಚನೆ ಸಂಗಾತಿಯೊಡನೆ ಭಿನ್ನಾಭಿಪ್ರಾಯ ಕುಟುಂಬದ ಹಿರಿಯ ಸದಸ್ಯರ ಅನಾರೋಗ್ಯವು ನಿಮ್ಮ ಚಿಂತೆಗೆ ಕಾರಣವಾಗುವುದು ಕೆಲವರಿಗೆ ಪೊಲೀಸ್ ಕೇಸಿನಲ್ಲಿ ಸಿಕ್ಕಿಹಾಕಿಕೊಳ್ಳುವ ಪ್ರಸಂಗ ಅವಿವಾಹಿತರಿಗೆ ಶುಭವಾರ್ತೆ ಅತಿಥಿಗಳ ಆಗಮನದಿಂದ ಹರ್ಷ ತೀರ್ಥಕ್ಷೇತ್ರ ದರ್ಶನ ಯೋಗ ತಿಂಗಳಾಂತ್ಯದಲ್ಲಿ ಆಕಸ್ಮಿಕ ಧನಲಾಭ ಮನೆ ನವೀಕರಣ ವಿದ್ಯುತ್ ಉಪಕರಣಗಳ ಖರೀದಿ ದೊಡ್ಡ ಯೋಜನೆಗಳ ಅವಕಾಶ ಅಪಘಾತ ಸಾಧ್ಯತೆಗಳಿರುವುದರಿಂದ ಎಚ್ಚರ ಈ ವಾರ ಮಹಾಗಣಪತಿಯ ಆರಾಧನೆಯಿಂದ ಶುಭ ಫಲವು ನಿಮ್ಮದಾಗುವುದು ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ತಂದೆ ಮಕ್ಕಳ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಶತ್ರುಗಳಿಂದ ತೊಂದರೆ ಗುಪ್ತ ರೋಗಗಳಿಂದ ಚಿಂತೆ ಪ್ರೇಮ ಪ್ರಕರಣದಲ್ಲಿ ಭಿನ್ನಾಭಿಪ್ರಾಯ ಅಶುಭ ಸುದ್ದಿ ನಿಮ್ಮ ಚಾತುರ್ಯದಿಂದ ಹಲವು ಸಮಸ್ಯೆಗಳ ಪರಿಹಾರ ಹೊಸ ಯೋಜನೆಗಳ ಅನುಷ್ಠಾನ ತಿಂಗಳಾಂತ್ಯದಲ್ಲಿ ಆಕಸ್ಮಿಕ ಧನಲಾಭ ಮನೆಯಲ್ಲಿ ಶುಭ ಕಾರ್ಯಗಳ ನೆರವೇರಿಕೆ ಬೇಡದ ವಿಚಾರಗಳಿಗೆ ಕಲಹ ಮಾಡಬೇಡಿ ಆರೋಗ್ಯದಲ್ಲಿ ತೃಪ್ತಿದಾಯಕ ಬೆಳವಣಿಗೆ ಈ ವಾರ ವೆಂಕಟೇಶ್ವರ ಕ್ಷೇತ್ರ ದರ್ಶನದಿಂದ ಉತ್ತಮ ಫಲವು ನಿಮ್ಮದಾಗುವುದು ಕುಂಭರಾಶಿ ಕುಂಭ ರಾಶಿಯವರಿಗೆ ಈ ವಾರ ಮಿಶ್ರ ಫಲಗಳಿಂದ ಕೂಡಿರುತ್ತದೆ ಚಿಂತೆ ಹೆಚ್ಚಿಸುವಂತಹ ಸುದ್ದಿಯನ್ನು ಕೇಳುವಿರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆರೋಗ್ಯ ನಿಮಿತ್ತ ಆಸ್ಪತ್ರೆಯ ದರ್ಶನ ಹೆಚ್ಚಿನ ಕಾಳಜಿಯಿಂದ ಆರೋಗ್ಯದಲ್ಲಿ ಚೇತರಿಕೆ ಆತ್ಮೀಯರು ನಿಮ್ಮಿಂದ ದೂರವಾಗಬಹುದು ಹೊಸ ಯೋಜನೆಗಳ ಕಾರ್ಯಗತ ಹಬ್ಬದ ವಾತಾವರಣದಿಂದ ಸಂತಸ ಆಕಸ್ಮಿಕ ಧನಲಾಭ ತಿಂಗಳ ಮಧ್ಯದಲ್ಲಿ ಆತ್ಮೀಯರಿಂದ ಮೋಸ ಕೆಲಸದಲ್ಲಿ ಒತ್ತಡ ಮಾನಸಿಕ ಚಿಂತೆ ಹೆಚ್ಚಳ ಕುಟುಂಬದಲ್ಲಿ ಶಾಂತಿ ಸಾಮರಸ್ಯ ಆಧ್ಯಾತ್ಮಿಕತೆಯತ್ತ ಒಲವು ಕಂಡು ಬರಲಿದೆ ಈ ವಾರ ಸುಬ್ರಹ್ಮಣ್ಯನ ಆರಾಧನೆಯಿಂದ ಶುಭ ಫಲವು ನಿಮ್ಮದಾಗುವುದು ಮೀನರಾಶಿ ಮೀನರಾಶಿಯವರಿಗೆ ಈ ವಾರ ಹೊಸ ಯೋಜನೆಗಳ ಅನುಷ್ಠಾನ ವ್ಯಾಪಾರದಲ್ಲಿ ಲಾಭದಿಂದ ಸಂತಸ ಕೆಲಸದ ಒತ್ತಡದಿಂದ ಆರೋಗ್ಯದಲ್ಲಿ ಕಿರಿಕಿರಿ ಹಿರಿಯ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಶ್ರಮದಿಂದ ಕೈಹಿಡಿದ ಕೆಲಸದಲ್ಲಿ ಜಯ ಕುಟುಂಬದಲ್ಲಿ ನೆಮ್ಮದಿ ಮಿತ್ರರೊಂದಿಗೆ ಕಿರುಪ್ರವಾಸ ವಾಹನವನ್ನು ಎಚ್ಚರಿಕೆಯಿಂದ ಚಲಾಯಿಸಿ ನಿಮ್ಮ ಅಭಿವೃದ್ಧಿಗೆ ಕೆಲವರು ಅಡ್ಡಗಾಲು ಹಾಕಲಿದ್ದಾರೆ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಆಹಾರ ಸೇವನೆಯ ಬಗ್ಗೆ ವಹಿಸಿ ಈ ವಾರ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ಶುಭ ನಿಮ್ಮದಾಗಲಿದೆ ಈ ವಾರ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿದಿನದ ರಾಶಿ ಭವಿಷ್ಯವನ್ನು ತಿಳಿಯಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ರಾಶಿಯನ್ನು ನನಗೆ ಕಮೆಂಟ್ಸ್ನ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು